ವೀಕ್ಷಕರೇ, ನೀವು ಕಾವೇರಿ ಜಂಕ್ಷನ್ ಅಲ್ಲಿ ಗಮನಿಸಿರ್ಬೋದು, ಬೆಳಿಗ್ಗೆ 8 ಗಂಟೆಯಿಂದ 11 ಗಂಟೆವರೆಗೂ ಹಾಗೆ ಸಂಜೆ 5 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಈ ಕಾವೇರಿ ಜಂಕ್ಷನ್ ಅಲ್ಲಿರುವಂತಹ ಈ ಅಂಡರ್ ಪಾಸ್ ನ ಕ್ಲೋಸ್ ಮಾಡಿರ್ತಾರೆ. ಇದು ಏನಕ್ಕೆ ಕ್ಲೋಸ್ ಮಾಡ್ತೀರಾ ಅಂತ ಇದ್ರ ಬಗ್ಗೆ ನಾವು ಸ್ವಲ್ಪ ವಿಚಾರಿಸಿದಾಗ ನಮ್ಮ ಗಮನಕ್ಕೆ ಏನು ಬಂತು ಅಂದರೆ, ಪಕ್ಕದಲ್ಲಿರುವಂತಹ ಬಳ್ಳಾರಿ ರೋಡ್, ಏನು ಬಳ್ಳಾರಿಗೆ ಹೋಗುವಂಥ ರೋಡ್ ಏನಿದೆ, ಇಲ್ಲಿ ಸಂಭವಿಸುವಂತಹ ಈ ಟ್ರಾಫಿಕ್ ದಟ್ಟಣೆಯನ್ನು ಕಡಿಮೆ ಮಾಡುವ ಉದ್ದೇಶದಿಂದಾಗಿ ಈ ಬ್ಯಾರಿಕಾಡ್ನ ಇಂಥ ಈ ಟೈಮ್ಗಳಲ್ಲಿ ಅಂದರೆ ಪೀಕ್ ಅವರ್ಗಳಲ್ಲಿ ಅವರು ಕ್ಲೋಸ್ ಮಾಡಿರ್ತಾರೆ. ಇದರಿಂದಾಗಿ ಪಬ್ಲಿಕ್ಗೆ ಯಾವುದೇ ರೀತಿಯ ತೊಂದರೆ ಆಗ್ತಿಲ್ಲ ಅಂತ ಪಬ್ಲಿಕ್ ಕೂಡ ಹೇಳ್ತಾ ಇದ್ದಾರೆ. ಇದು ಮಾಡಿರೋದು ಒಳ್ಳೇದಾಯಿತು, ಸ್ವಲ್ಪ ಟ್ರಾಫಿಕ್ ಕ್ಲಿಯರ್ ಆಗುತ್ತೆ ಆ ಥರ ಹೇಳ್ತಾ ಇದ್ದಾರೆ. ಪೊಲೀಸ್ನವರು ಅಷ್ಟೇ ಹೇಳ್ತಾರೆ, ಈ ಥರ ನಾವು ಇಲ್ಲಿ ಕ್ಲೋಸ್ ಮಾಡಿರೋದ್ರಿಂದಾಗಿ ಬಳ್ಳಾರಿ ರೂಟ್ ಕ್ಲಿಯರ್ ಆಗುತ್ತೆ, ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಓಡಾಡೋದ್ರಿಂದ ಆ ರೂಟ್ನ ಕ್ಲಿಯರ್ ಮಾಡೋ ಉದ್ದೇಶದಿಂದಾಗಿ ನಾವು ಇದನ್ನ ಕ್ಲೋಸ್ ಮಾಡಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗೆ ಅದಕ್ಕಿಂತ ಮುಂದೆ ಸ್ವಲ್ಪ ಮುಂದೆ ಬಂದಾಗ ಇಲ್ಲಿ ಇರುವಂತಹ ಪ್ಯಾಲೇಸ್ ಕ್ರಾಸ್ನಲ್ಲಿ ನಾವು ಗಮನಿಸಿದಾಗೆ ಇಲ್ಲಿ ಅವಾಗ ಬ್ಯಾರಿಕೇಡ್ನ ಓಪನ್ ಮಾಡ್ತಾರೆ, ಹಾಗೆ ಕ್ಲೋಸ್ ಮಾಡ್ತಾ ಇರ್ತಾರೆ. ಯಾವ ಟೈಮಲ್ಲಿ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಏನಕ್ಕೆ ಅಂದರೆ ಇಲ್ಲಿ ಓಡಾಡ್ತಿರುವಂತಹ ಟ್ರಾಫಿಕ್ ದಟ್ಟಣೆಯನ್ನು ನೋಡಿಕೊಂಡು ಅವರು ಅದನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಏನಾಗ್ತಿದೆ ಅಂದರೆ, ಬೆಳಿಗ್ಗೆ ಹೊತ್ತು ಅಂದರೆ ಪೀಕ್ ಅವರ್ಸಲ್ಲಿ ಶಾಲೆಗೆ ಹೋಗೋ ಮಕ್ಕಳುಗಳಾಗಿರ್ಬೋದು ಅಥವಾ ಡ್ಯೂಟಿಗೆ ಹೋಗುವಂತಹ ಎಷ್ಟೊಂದು ವರ್ಕರ್ಸ್ ಆಗಿರ್ಬೋದು ಈ ರೋಡಲ್ಲಿ ಬೆಳಿಗ್ಗೆ ತುಂಬ ಓಡಾಡಿರೋದ್ರಿಂದ ಬೆಳಿಗ್ಗೆ ಹೊತ್ತಲ್ಲಿ ಪ್ಯಾಲೇಸ್ ಕ್ಲೋಸಲ್ಲಿ ಒಂದು ಸೈಡಿಂದ ಕ್ಲೋಸ್ ಮಾಡಿ ಇನ್ನೊಬ್ಬರನ್ನ ಎಲೋ ಮಾಡಿದಾಗ, ಈ ಕಡೆಯವ್ರು ಗಲಾಟೆ ಮಾಡೋದಾಗಲಿ ಅಥವಾ ಈ ಕಡೆಯವ್ರನ್ನ ಎಲೋ ಮಾಡಿದಾಗ ಮತ್ತೊಂದು ಕಡೆಯಿಂದ ಬರೋಂತಹ ವೆಹಿಕಲ್ನ ಅವರು ಗಲಾಟೆ ಮಾಡೋದು, ನಮ್ಗೆ ಲೇಟ್ ಆಗುತ್ತೆ ಅಂತ ಗಲಾಟೆ ಮಾಡೋದು, ಈ ಥರ ಸಮಸ್ಯೆ ಆಗ್ತಿದೆ ಅಂತ ಪೊಲೀಸ್ನವ್ರು ಹೇಳ್ತಾ ಇದ್ದಾರೆ. ಪೊಲೀಸ್ನವ್ರಿಗೂ ತುಂಬ ಸಮಸ್ಯೆ ಆಗ್ತಾ ಇದೆ ಅಂತ ಇಲ್ಲಿ ಅಂತ ಇದ್ರ ಬಗ್ಗೆ ನಾವು ಗಮನಿಸಿದಾಗ ನಮ್ಗೆ ಇಷ್ಟು ಮಾಹಿತಿಗಳು ಬೆಳಕಿಗೆ ಬಂದಿದೆ. ಕಡೆಯಿಂದ ವೆಹಿಕಲ್ ಬರ್ತಾನೆ. ಈ ತರ ಒಂದು ಅಂಡರ್ ಪಾಸ್ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ, ಬಟ್ ಈ ತರ ಬ್ಲಾಕ್ ಮಾಡಿದ್ರೆ ಪಬ್ಲಿಕ್ ಯಾವ ತರ ತೊಂದರೆ ಆಗ್ತಿದೆ ಅನ್ನೋದ್ರ ಬಗ್ಗೆ ನಾವೊಂದು ಇದು ಮಾಡ್ತಾ ಇದೀವಿ ಸರ್. ಅದ್ರ ಬಗ್ಗೆ ನಾವು ಮಾತಾಡ್ತೀರಾ? ಇವಾಗ ನೋಡಿ, ನೀವು ವೇಟ್ ಮಾಡ್ತಾ ಇದ್ದೀರಾ, ನಿಮ್ಗೆ ಟೈಮ್ ಆಗುತ್ತೆ ಮಾಡ್ತಾರೆ ಯೂಶಲಿ, ಇವಾಗ ವೇಟ್ ಮಾಡ್ತಾ ಇದ್ದಾರೆ. ಸೊ ಅದೇ ಅಂದ್ರೆ ಇವಾಗ ನಿಮ್ ತರನೇ ಇವಾಗ ಹೋಗೋರೆಲ್ಲ ಇಲ್ಲೇ ವೇಟ್ ಮಾಡ್ತಾ ಇರ್ತಾರೆ, ಇಲ್ಲಾಂದ್ರೆ ಆಲ್ಟರ್ನೇಟ್ ರೋಡ್ ಇಂದ ಲಾಂಗ್ ರೂಟ್ ಅಲ್ಲಿ ಹೋಗ್ತಾರೆ. ಸೊ ಪಬ್ಲಿಕ್ ಯಾವ ತರ ತೊಂದರೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಸರ್ ಅಷ್ಟೇ. ಕರೆಕ್ಟ್ ಟೈಮ್ ಓಪನ್ ಮಾಡಿದ್ರೆ ತೊಂದರೆ ಆಗಲ್ಲ, ಲೇಟ್ ಕರೆಕ್ಟ್ ಟೈಮ್ ಓಪನ್ ಮಾಡಿಲ್ಲ ಅಂದ್ರೆ ತೊಂದರೆ ಆಗುತ್ತೆ. ನಾನು ಮಾತಾಡ್ತೀರಾ ಸರ್, ಇವಾಗ ಹೇಳಿ. ಟ್ರಾಫಿಕ್ ಕಂಜೆಷನ್ ಆಗುತ್ತೆ ಅಂತ ಕ್ಲೋಸ್ ಮಾಡಿ, ಟ್ರಾಫಿಕ್ ಕಂಜೆಕ್ಷನ್ ಆಗುತ್ತೆ ಅಂತ ಕ್ಲೋಸ್ ಮಾಡಿದ್ದಾರೆ. 8-11 ಟ್ರಾಫಿಕ್ ಕಂಜೆಕ್ಷನ್ ಆಗುತ್ತೆ ಅಂತ ಕ್ಲೋಸ್ ಮಾಡಿದ್ದಾರೆ. ಸೊ ಬಟ್ ಇಲ್ಲಿ ಓಡಾಡೋಕೆ ತೊಂದರೆ ಆಗಲ್ಲ ಸರ್, ಇವಾಗ ಇಲ್ಲೇ ರೋಟ್ ಅಲ್ಲೆಲ್ಲ ಓಡಾಡೋದ್ರಿಂದ ಫ್ಯಾಮಿಲಿ ಆ ಕಡೆಯಲ್ಲೇ ತಗೊಂಡು ಹೋಗೋದು, 1-2 ಕಿಲೋಮೀಟರ್ ಜಾಸ್ತಿ ಆಗುತ್ತೆ. ಓಕೆ, ಬಟ್ ಟ್ರಾಫಿಕ್ ಕಂಜೆಷನ್ ಕಂಟ್ರೋಲ್ ಮಾಡೋಕ್ಕೆ ಇಲ್ಲಿ ಬ್ಲಾಕ್ ಮಾಡಿದೆ. ಬಟ್ ಇದು ಮಾಡಿರೋದು ಇವಾಗ ವೇಸ್ಟ್ ಅಂತ ಅನ್ಸಲ್ವ ಸರ್, ಇಷ್ಟೊಂದು ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಈ ಥರ ಎಲ್ಲ ಪ್ಲಾನಿಂಗ್ ಮಾಡ್ಕೊಂಡು ಮಾಡಿರೋದು?
ಅದಕ್ಕೆ ನೀವು ಬ್ಯಾಂಗ್ಳೂರ್ ಬರ್ತಾರೆ ಇನ್ಪುಟ್ ನೋಡ್ಬೇಕು ಅಂದ್ರೆ ಇದ್ರ ಬದಲು ಆಲ್ಟರ್ನೇಟ್ ಏನಾದ್ರು ಪ್ಲಾನ್ ಮಾಡ್ಬೋದಾಗಿತ್ತು ಅಂತ ಅನ್ಸುತ್ತೆ. ಮೆಟ್ರೋ 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 ಇಸ್ ದ ಸೊಲ್ಯೂಷನ್ ಬಿಕಾಸ್ ಎಲ್ಲಾ ದುಡ್ಡನ್ನು ತಗೊಂಡ್ಬಂದು ಬ್ಯಾಂಗ್ಳೂರಲ್ಲೇ ಇನ್ವೆಸ್ಟ್ ಮಾಡ್ತಾ ಇದಾರೆ. ಸೊ ಬೇರೆ ಯಾವ ಸ್ಮಾರ್ಟ್ ಸಿಟೀಸ್ ಡೆವಲಪ್ ಆಗ್ತಿಲ್ಲ. ಸೊ ಇಫ್ ಯು ವಾಂಟ್ ಟು ಮೇಕ್ ಮನಿ ಎಲ್ಲ ಬ್ಯಾಂಗ್ಳೂರ್ಗೆ ಬರಬೇಕು. ಅದಕ್ಕೋಸ್ಕರ ಬ್ಯಾಂಗ್ಳೂರ್ಗೆ ಜನ ಜಾಸ್ತಿ ಬರ್ತಾ ಇದಾರೆ, ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ. ಓನ್ಲಿ ಸೊಲ್ಯೂಷನ್ ಇಸ್ ಮೆಟ್ರೋ. ಮೆಟ್ರೋ ಮಾಡಿದ್ರೇನೆ ಒಳ್ಳೇದು. ಸೊ ಬೇರೆ ಆಪ್ಷನ್ ಯಾವುದು ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದನ್ನು ಮಾಡಿ ರಂಗಣ್ಣ, ಅದ್ ಮಾಡಿ ಓಪನ್ ಮಾಡೋದು. ಈ ಕಡೆ ಬಂದ್ಬಿಡಿ. ಫುಲ್ ವೆಹಿಕಲ್ ವೆಹಿಕಲ್ ಹೋಗೋಣ ಹೋಗೋಣ ಹಂಗೆ ಹೋಗೋಣ ಹೋಗೋಣ.